ನಮಸ್ತೆ ಶಂಕರ. ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ವಂದನೆಗಳು. ವೀಕ್ಷಕರೇ, ನೀವು ನಿಮ್ಮ ವ್ಯಾಪಾರದ ಮೇಲಿದ್ದ ಮಾಡಿದಂತಹ ಸಾಲಗಳು ನಿಮಗೆ ಮುಕ್ತಿಯಾಗಬೇಕಾ ಅಥವಾ ತೀರಿ ಹೋಗಬೇಕಾ? ಗುರುಗಳೇ, ನಾನು ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ವ್ಯಾಪಾರದಲ್ಲಿ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆ ಸಾಲ ಎಷ್ಟೇ ನಾನು ಕಷ್ಟಪಟ್ಟು ನನ್ನ ವ್ಯಾಪಾರವನ್ನು ಮಾಡಿ ನಾನು ಹಗಲು ರಾತ್ರಿ ಏನದೆ ನಾನು ವ್ಯಾಪಾರಕ್ಕೋಸ್ಕರ ನಾನು ಕಷ್ಟಪಟ್ಟರೂ ಕೂಡ ಆ ಸಾಲದಿಂದ ನನಗೆ ಮುಕ್ತಿ ಸಿಗ್ತಾ ಇಲ್ಲ. ಗುರುಗಳೇ, ನನಗೆ ಏನಾದರೂ ಒಂದು ಟಿಪ್ಸ್ ಇದ್ರೆ ತಿಳಿಸಿ ಅಂತ ಒಬ್ಬರು ಕಾಮೆಂಟ್ ಮಾಡಿದರು. ಅವರಿಗೋಸ್ಕರ ಈ ಒಂದು ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ, ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ವೀಕ್ಷಕರೇ, ಮನುಷ್ಯ ಅಂದಮೇಲೆ ಸಾಲ ಮಾಡಬೇಕಾಗತ್ತೆ, ಸಾಲ ಕೊಡಬೇಕಾಗತ್ತೆ, ಸಾಲವನ್ನು ತೆಗೆದುಕೊಂಡು ವ್ಯಾಪಾರ ವಹಿವಾಟುಗಳನ್ನು ಮಾಡಬೇಕಾಗತ್ತೆ. ಗುರುಗಳೇ, ನಾನು ಸಣ್ಣದಂತಹ ಅಂಗಡಿಯನ್ನು ಇಟ್ಕೊಂಡಿದ್ದೀನಿ, ವ್ಯಾಪಾರ ಚೆನ್ನಾಗೂ ಆಗ್ತಾ ಇಲ್ಲ, ಮತ್ತು ಸಾಲದ ಮೇಲೆ ಸಾಲದ ಹೊರೆ ಜಾಸ್ತಿ ಆಗ್ತಾ ಇದೆ. ಸಾಲಗಾರರು ಬಂದು ನನ್ನ ಕುತ್ತಿಗೆ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಗುರುಗಳೇ ಅನ್ನೋರಿಗೆ ಈ ಒಂದು ತಂತ್ರವನ್ನು ನೀವು ಮಾಡಿದ್ರೆ ಸಾಕು. ಈ ಒಂದು ತಂತ್ರವನ್ನು ನೀವು ಯಾವಾಗಪ್ಪ ಮಾಡಬೇಕು ಅಂದರೆ ಮಂಗಳವಾರ ಮತ್ತು ಶುಕ್ರವಾರದ ದಿವಸ ಈ ಒಂದು ಶಕ್ತಿಶಾಲಿಯಾದಂತಹ ಒಂದು ತಂತ್ರವನ್ನು ನೀವು ಮಾಡಿ. ಇದನ್ನು ಯಾವಾಗಪ್ಪ ಮಾಡಬೇಕು ಅಂದರೆ 11 ಗಂಟೆ ಮುಂಜಾನೆಯ ಸಮಯ, 11 ಗಂಟೆ ಒಳಭಾಗದಲ್ಲಿ. ಒಂದು 6 ಗಂಟೆಗಾದ್ರೂ ಮಾಡಿ, 7 ಗಂಟೆಗಾದ್ರೂ ಮಾಡಿ, 8 ಗಂಟೆಗಾದ್ರೂ ಮಾಡಿ, 9 ಗಂಟೆಗಾದ್ರೂ ಮಾಡಿ, 10 ಗಂಟೆಗಾದ್ರೂ ಮಾಡಿ, ಆದರೆ 11 ಗಂಟೆಯ ಒಳಭಾಗದಲ್ಲಿ ಬೆಳಗ್ಗೆ ಸಮಯ ಮಂಗಳವಾರ ಮತ್ತು ಶುಕ್ರವಾರ ದಿವಸ ಈ ಒಂದು ತಂತ್ರವನ್ನು ಮಾಡಿ. ನೀವೇನು ಮಾಡಬೇಕಪ್ಪ ಅಂದರೆ ಈ ರೀತಿಯಾದಂತಹ ಆಮೆ ಯಂತ್ರವನ್ನು ತೆಗೆದುಕೊಳ್ಬೇಕು. ನಾನು ಬರೀ ಆಮೆ ಅಂತ ನಿಮ್ಗೆ ಹೇಳಿದ್ದೀನಿ, ಆದರೆ ಹಿಂಭಾಗದಲ್ಲಿ ಒಂದು ಯಂತ್ರ ಇರುತ್ತೆ. ಈ ರೀತಿಯಾದಂತಹ ಒಂದು ಆಮೆ ಯಂತ್ರವನ್ನು ತೆಗೆದುಕೊಂಡು 5 ರೂಪಾಯಿ ನಾಣ್ಯವನ್ನು ತೆಗೆದುಕೊಳ್ಳಿ, ಅದಾದ ನಂತರ ತಟ್ಟೆಯನ್ನು ತೆಗೆದುಕೊಳ್ಳಿ. ಈ ರೀತಿಯಲ್ಲಿ ತೆಗೆದುಕೊಂಡ ನಂತರ ನೀವೇನ್ ಮಾಡಬೇಕಪ್ಪ ಅಂದ್ರೆ ಇದನ್ನ ಗಂಗಾಜಲದಿಂದ ನೀವು ಮೊದಲು ಶುದ್ಧ ಮಾಡಬೇಕು. ಗಂಗಾಜಲದಿಂದ ಶುದ್ಧವನ್ನು ಮಾಡಿ, ಗಂಗಾಜಲವನ್ನು ಶುದ್ಧವನ್ನು ಮಾಡಿಬಿಟ್ಟು ನೀವೇನ್ ಮಾಡಬೇಕಪ್ಪ ಅಂದ್ರೆ 5 ರೂಪಾಯಿ ನಾಣ್ಯ ಇರುತ್ತಲ್ಲ ವೀಕ್ಷಕರೇ, ಈ 5 ರೂಪಾಯಿ ನಾಣ್ಯಕ್ಕೆ ಮೊದಲು ಕುಂಕುಮವನ್ನು ಹಚ್ಚಿ, ಕುಂಕುಮವನ್ನು ಹಚ್ಚಿ, ಅರಿಶಿಣ ಕುಂಕುಮವನ್ನು ಹಚ್ಚಿ ಈ ತಾಮ್ರದ ತಟ್ಟೆಯ ಮೇಲೆ ಈ ರೀತಿಲಿ ಇಡಿ. ಇಟ್ಟಾದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ಈ ಒಂದು ತಾಮ್ರದ ತಟ್ಟೆಗೆ, ಈ ಒಂದು ತಾಮ್ರದ ತಟ್ಟೆಗೆ ಈ ರೀತಿಯಲ್ಲಿ ಅರಿಶಿಣವನ್ನು ಹಚ್ಚಿ, ಅರಿಶಿಣ ಅಥವಾ ಈ ರೀತಿಯಲ್ಲಿ ಸುತ್ತಲೂ ಅರಿಶಿಣವನ್ನು ಹಚ್ಚಿ, ತಟ್ಟೆಯ ಮೇಲ್ಭಾಗದಲ್ಲಿ ಮಾತ್ರ ಈ ರೀತಿಯಲ್ಲಿ ಸುತ್ತಲೂ ಅರಿಶಿಣವನ್ನು ಹಚ್ಚಿ. ವೀಕ್ಷಕರೇ, ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಈ ರೀತಿಯಲ್ಲಿ ಸುತ್ತಲೂ ಅರಿಶಿಣವನ್ನು ಹಚ್ಚಿ. ನಾ ಹೇಳಿದ ಅರ್ಥ ಆಯ್ತಲ್ಲ, ನಾ ಹೇಗೆ ಮಾಡಿದ್ದೀನೋ ನೀವು ಆ ರೀತಿಯಲ್ಲಿ ಮಾಡಿ. ಈ ರೀತಿಯಲ್ಲಿ ಸುತ್ತಲೂ ಅರಿಶಿಣವನ್ನು ಹಚ್ಚಿ, ಅರಿಶಿಣವನ್ನು ಹಚ್ಚಿದಾದ ನಂತರ ಕುಂಕುಮವನ್ನು ಹಚ್ಚಿ, ಈ ರೀತಿಯಲ್ಲಿ ಕುಂಕುಮವನ್ನು ಹಚ್ಚಿ, 5 ಭಾಗಕ್ಕೆ ಮಾತ್ರ ಇದೊಂದು ಕುಂಕುಮವನ್ನು ಹಚ್ಚಿ, ಈ ರೀತಿಯಲ್ಲಿ 5 ದಿಕ್ಕಿಗೆ ನಾನು ತೋರಿಸ್ಕೊಂಡು ಕೊಡ್ತಾ ಇದ್ದೀನಿ. ನೀವು 5 ದಿಕ್ಕಿಗೆ ಅಂದರೆ ನೀವು 5 ದಿಕ್ಕಿಗೆ ಮಾತ್ರ ಮಾಡಬೇಕು. ನೀವು ಈ ರೀತಿಯಲ್ಲಿ 5 ದಿಕ್ಕಿಗೆ ಈ ರೀತಿಯಲ್ಲಿ ಕುಂಕುಮವನ್ನು ಹಚ್ಚಿ, ಇದಕ್ಕೆ ಒಂದು ಆಮೆಯನ್ನು ತೆಗೆದುಕೊಳ್ಳಿ, ಆಮೆಯ ಉಂಗುರ ಅಥವಾ ಆಮೆಯ ಉಂಗುರವನ್ನು ಧರಿಸಿದ್ರು ಕೂಡ ಕೆಲವರು ಒಳ್ಳೆಯದಾಗುತ್ತೆ, ಆದರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಂಡ್ಕೊಡ್ತಾ ಇರುವಂತಹ ತಂತ್ರ ಬೇರೆ. ಹೀಗಾಗಿ ಈ ರೀತಿಯಲ್ಲಿ ಆಮೆಯ ಒಂದು ಹಿಂಭಾಗ ಅಂದರೆ ಹಿಂದುಗಡೆ ಭಾಗದಲ್ಲಿ ಇದಕ್ಕೆ ಒಂದು ಕೆಂಪು ಕುಂಕುಮವನ್ನು ಹಚ್ಚಿ, ಇದಕ್ಕೆ ಅರಿಶಿಣವನ್ನು ಹಚ್ಚಿ. ವೀಕ್ಷಕರೇ, ಈ ರೀತಿಯಲ್ಲಿ ಅರಿಶಿಣವನ್ನು ಹಚ್ಚಿಬಿಟ್ಟು ಈ ರೀತಿಯಲ್ಲಿ ಹೂವುಗಳನ್ನು ಇಟ್ಟು ಈ ರೀತಿಯಲ್ಲಿ ಹೂವುಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಬಿಟ್ಟು ಈ ರೀತಿಯಲ್ಲಿ ಪೂಜೆಯನ್ನು ಮಾಡಬೇಕು. ಈ ರೀತಿಯಲ್ಲಿ ಒಂದು ಮಂತ್ರವನ್ನು ಹೇಳಬೇಕು, ಓಂ ನಮೋ ಲಕ್ಷ್ಮೀ ತಾಯಿ ವಶ, ಓಂ ನಮೋ ಲಕ್ಷ್ಮೀ ತಾಯಿ ವಶ, ಓಂ ನಮೋ ಲಕ್ಷ್ಮೀ ತಾಯಿ ವಶ ಅಂತ ಅರಿಶಿಣವನ್ನು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಓಂ ನಮೋ ಲಕ್ಷ್ಮೀ ತಾಯಿ ನಮಃ, ಓಂ ನಮೋ ಲಕ್ಷ್ಮೀ ತಾಯಿ ನಮಃ, ಓಂ ನಮೋ ಲಕ್ಷ್ಮೀ ತಾಯಿ ನಮಃ ಅಂತ ಒಂದು 21 ಬಾರಿ ಹೇಳಿಬಿಡಿ. ಈ ರೀತಿಯಲ್ಲಿ ಹೇಳಿಬಿಟ್ಟು ಇದು ಸಿದ್ಧಿ ಆಗುತ್ತೆ. ಹೂವುಗಳನ್ನೆಲ್ಲ ಹಾಕಬೇಕು, ಹೂವುಗಳನ್ನೆಲ್ಲ ಹಾಕಿಬಿಟ್ಟು ನೀವು ಗಂಧಗರದ ಕಡ್ಡಿ ಅಥವಾ ಕರ್ಪೂರ ದೀಪವನ್ನೆಲ್ಲ ಬೆಳೆದ್ಬಿಟ್ಟು ಇದನ್ನು ಪೂಜೆಯನ್ನು ಮಾಡಿ. ಇದೆಲ್ಲಪ್ಪ ಪೂಜೆಯನ್ನು ಮಾಡಬೇಕಪ್ಪ ಅಂದರೆ ನೀವು ವ್ಯಾಪಾರವನ್ನು ಮಾಡ್ತಿರಲ್ಲ ವೀಕ್ಷಕರೇ, ನೀವು ವ್ಯಾಪಾರ ಮಾಡುವಂತಹ ಸ್ಥಳದಲ್ಲಿ ಇದನ್ನು ಇಟ್ಟು ಪೂಜೆಯನ್ನು ಮಾಡಿ. ನಿಮಗೆ ಲಕ್ಷ್ಮೀ ತಾಯಿ ವಶೀಕರಣ ಆಗ್ತಾಳೆ, ಧನ ವಶೀಕರಣ ಆಗ್ತಾಳೆ, ಜನ ವಶೀಕರಣ ಆಗ್ತಾಳೆ. ಮತ್ತು ಈ ಒಂದು ತಂತ್ರ ಮಾಡೋದ್ರಿಂದ ನಿಮ್ಮ ವ್ಯಾಪಾರ ಅಭಿವೃದ್ಧಿಯಾಗಿ ಜನ ನಿಮ್ಮ ಅಂಗಡಿಯ ಮುಂದೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ, ಕ್ಯೂ ನಿಂತ್ಕೊಳ್ತಾ ವ್ಯಾಪಾರ ಆಗ್ತಾ ನಿಮ್ಮ ಸಾಲಗಳೆಲ್ಲ ಮುಕ್ತಿಯಾಗುತ್ತೆ, ಯಾರ್ಯಾರಿಗೆ ಕೊಡಬೇಕಾಗಿರೋದಂತಹ ಹಣ ಎಲ್ಲ ರೀತಿಯಲ್ಲಿ ಮುಕ್ತಿಯಾಗಿ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಾ.
ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಬಹಳಷ್ಟು ತಂತ್ರಗಾರಿಕೆಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಮಾಡಿ ನಿಮಗೆ ಸಂಪೂರ್ಣವಾದಂತಹ ಧನವಶೀಕರಣ ಆಗುತ್ತೆ, ಜನವಶೀಕರಣ ಆಗುತ್ತೆ. ನೀವು ಇವತ್ತು 10 ರೂಪಾಯಿ ಹಾಗೆ ನೀವು ಮಾಡ್ತಾ ಹೋಗಿ, ಇವತ್ತು 10 ರೂಪಾಯಿ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಹೋಗುತ್ತೆ, ನಾಳೆ 100 ರೂಪಾಯಿ ಆಗ್ತಾ ಹೋಗುತ್ತೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಒಂದು ವಾರ ಮಾಡಿ ನೋಡಿ, ಅವಾಗ ಗೊತ್ತಾಗುತ್ತೆ. ನೀವೇ ಇದನ್ನು ಲೈಫ್ ಟೈಮ್ ಕಂಟಿನ್ಯೂ ಮಾಡ್ತಾ ಹೋಗ್ತೀರ. ಈ ವಾರ ಮಾಡಿದ್ರೆ ನಿಮ್ಗೆ ಮುಂದಿನ ವಾರದ ಅಷ್ಟೊತ್ತಲ್ಲಿ ಒಂದು ಇವತ್ತು ಈ ವಾರದಲ್ಲಿ 100 ರೂಪಾಯಿ ನಿಮಗೆ ವ್ಯಾಪಾರ ಆಗಿದ್ದರೆ, ಚಿಲ್ಲರೆ ಅಂಗಡಿನೋ ಅಥವಾ ಬೇಕ್ರಿನೋ ಅಥವಾ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡ್ತಾ ಇದ್ರೆ, ಈ ವಾರದಲ್ಲಿ ನಿಮ್ಗೆ ಈ ಪೂಜೆನ ಮಾಡಿದ ತಕ್ಷಣ ನಿಮಗೆ ಇವಾಗ ಒಂದು 1,000 ರೂಪಾಯಿ ವ್ಯಾಪಾರ ಆಗ್ತಾ ಇರುತ್ತೆ ಅಂತ ತಿಳ್ಕೊಳ್ಳಿ. 1,000 ರೂಪಾಯಿ ಆಗೋ ಜಾಗದಲ್ಲಿ 2,000 ಆಗ್ತಾ ಹೋಗುತ್ತೆ. ಹಾಗೆ ವಾರದಲ್ಲಿ 2,000 ಆಗಿ, 3,000 ಆಗಿ, 3,000 ಆಗಿ, 4,000, 5,000, 10,000, ಆ ರೀತಿಯಲ್ಲಿ ವ್ಯಾಪಾರ ಅಭಿವೃದ್ಧಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಇವತ್ತು 10 ರೂಪಾಯಿ ಆಗಿದ್ರೆ ನಿಮ್ಮ ಮುಂದಿನ ವಾರಕ್ಕೆ 100 ರೂಪಾಯಿ ಆಗುತ್ತೆ. ಆ ರೀತಿಯಾದಂತಹ ಶೀಘ್ರ ಧನಲಾಭ ಉಂಟಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ.